ಬಹಿರಂಗ ಪ್ರಚಾರಕ್ಕೆ ಹಿಂದೆ ಕೊನೆ ದಿನ ಆಗಿದೆ. ಸೊ ಹೀಗಾಗಿ ಕೊನೆ ದಿನ ಅಭ್ಯರ್ಥಿಗಳ ಕಡೆ ಕಸರತ್ತು ನಡೀತಾ ಇರುವಂತದ್ದು. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರು ಬೃಹತ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಸ್ವಾಭಿಮಾನಿ ಸಮ್ಮೇಳನ ಸಮಾವೇಶ ನಡೀತಾ ಇದೆ. ಸುಮಲತಾ ಅಂಬರೀಶ್ ಅವರು ನಡೆಸ್ತಾ ಇರುವಂತ ಸಮಾವೇಶ ಇದು. ಇನ್ನು ಆರಂಭವಾಗಬೇಕಾಗಿದೆ. ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಬಿಜೆಪಿಯ ಬಾವುಟ, ಹಾಗೆ ಕಾಂಗ್ರೆಸ್ ನ ಬಾವುಟ, ಎಸ್ಪೆಷಲಿ ಕಾಂಗ್ರೆಸ್ ನ ರೆಬಲ್ ನಾಯಕ ಚಲುವರಾಯಸ್ವಾಮಿ ಅವರ ಭಾವಚಿತ್ರವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಚಲುವರಾಯಸ್ವಾಮಿ ಅವರು ಇದುವರೆಗೂ ಎಲ್ಲೂ ಕೂಡ ಮೈತ್ರಿ ಧರ್ಮದಂತೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನ ಮಾಡಿಲ್ಲ. ಆದ್ರೆ ಅವರ ಅಭಿಮಾನಿಗಳು ಕಾರ್ಯಕರ್ತರೆಲ್ಲರೂ ಕೂಡ ಇಲ್ಲಿ ಬಂದು ಸಪೋರ್ಟ್ ಮಾಡ್ತಿರುವ ರೀತಿಯಲ್ಲೇ ಕಾಣಿಸ್ತಾ ಇದೆ. ಯಾಕೆಂದ್ರೆ ಚಲುವರಾಯಸ್ವಾಮಿ ಅವರ ಫೋಟೋ ರಾರಾಜಿಸ್ತಾ ಇದೆ ಈ ಒಂದು ಸಮಾವೇಶದಲ್ಲಿ. ಸ್ವಾಭಿಮಾನಿ ಸಮಾವೇಶವನ್ನ, ಅಂದ್ರೆ ಇಲ್ಲಿ ಸ್ವಾಭಿಮಾನಿ ಸಮ್ಮೇಳನ ಅನ್ನುವ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಇವತ್ತು ಸಮಾವೇಶವನ್ನ ಹಮ್ಮಿಕೊಂಡಿದ್ರು. ಅದಕ್ಕೆ ಯಾವ ರೀತಿಯಾಗಿ ಜನರು ಬರ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಬಾವುಟಗಳು ಕಾಣಿಸ್ತಾ ಇದೆ. ಅದು ಮಂಡ್ಯದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಬದ್ಧ ವೈರಿಗಳಾಗಿರುವಂತ ಬಿಜೆಪಿ ಮತ್ತು ಕಾಂಗ್ರೆಸ್ ನ ಕಾರ್ಯಕರ್ತರು ಒಟ್ಟಿಗೆ ಸೇರ್ಕೊಂಡಿರುವಂತ ಒಂದು ಎಲೆಕ್ಷನ್ ಎಲ್ಲಾದ್ರೂ ನಡೀತಾ ಇದ್ರೆ ಅದು ಮಂಡ್ಯದಲ್ಲಿ ಅನ್ಸುತ್ತೆ. ಯಾಕೆಂದ್ರೆ ಬಿಜೆಪಿಯ ಬಾವುಟಗಳು ಕಾಂಗ್ರೆಸ್ ನ ಬಾವುಟಗಳು ಕೂಡ ಕಾಣಿಸ್ತಾ ಇದೆ. ಹಸಿರು ಬಾವುಟ ಅಂದ್ರೆ ರೈತರ ಸಂಕೇತವಾಗಿರುವಂತ ಹಸಿರು ಬಾವುಟಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಸಿಂಬಲ್ ಆಗಿರುವಂತ
ಅಂತ ರೈತ ಕಹಳೆಯನ್ನ ಊದ್ತಾ ಇರುವಂತಹ ಸಿಂಬಲ್ ಅನ್ನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅದರ ಬಾವುಟವನ್ನ ಕೂಡ ಅಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ರ್ಯಾಲಿಯಲ್ಲಿ ಜನಸಾಗರ ಸೇರಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಯಾರೇ ಮುಸಲ್ಮಾನ್ ಭಾಯಿಯವ್ರ ಮೇಲೆ ಹೋಗೋದಿದ್ರೆ ಸಲಾಮ್ ಅಲೈಕುಂ. ಬಾಗೋಲ್ನ ಜಾತಿಯು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಜೊ ಹೂ ಮೈ ಕಿಸಿ ಪಾರ್ಟಿ ಮೇ ನಹಿ ಹು ಮೈ ಸಪೋರ್ಟ್ ಕರ್ ರಹೇ ರಾಜ್ ಆಜ್ ಮೇರೆ ಸಪೋರ್ಟ್ ಕರ್ನಾಟಕ ರಾಜ್ಯ ರೈತ ಸಂಘ ಜೋ ಹೈ ವೋ ಭೀ ಮುಜೆ ಸಪೋರ್ಟ್ ಕರ್ ರಹೇ ಹೈ ಬಿಜೆಪಿ ನೇ ಬೇಷರತ್ ಅನ್ಕಂಡೀಷನಲ್ ಸಪೋರ್ಟ್ ಕಿಯಾ ಆಪ್ ಸಬ್ ಝೂಠೇ ಬಾತೋ ಕೆ ಮತ್ ಜಾಓ ಅಪ್ನಿ ಸೇನಾ ಕೆ ಫ್ಯಾಮಿಲಿ ನೇ ಧೋಖಾ ದೇ ರಖಾ ನೋಡ್ತಾ ಇದ್ವಿ ಸುಮಲತಾ ಅಂಬರೀಶ್ ಅವರು ಮುಸ್ಲಿಂ ಬಾಂಧವರನ್ನ ಉದ್ದೇಶಿಸಿ ಯಾವ ರೀತಿಯಾಗಿ ಹಿಂದಿಯಲ್ಲೂ ಕೂಡ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಮತವನ್ನ ಯಾಚಿಸ್ತಾ ಇದ್ದಾರೆ ಅಂತ. ಇಲ್ಲಿ ಪ್ರಮುಖವಾಗಿ ಇವತ್ತು ಸ್ವಾಭಿಮಾನಿ ಸಮ್ಮೇಳನ ಸಮಾವೇಶ ನಡೀತಾ ಇದೆ. ಇದಕ್ಕೂ ಮುಂಚೆ ಸಾಕಷ್ಟು ಕಡೆ ಸುಮಲತಾ ಅಂಬರೀಶ್ ಅವರು ಈಗ ಆಲ್ರೆಡಿ ಹೋಗಿ ಅಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಗಾರ್ಮೆಂಟ್ಸ್ ಗಳಾಗಿರ್ಬೋದು, ಮಸೀದಿ ಆಗಿರ್ಬೋದು, ಮತ್ತು ಒಂದ್ ಕಡೆ ಮುಸ್ಲಿಂ ಬಾಂಧವರನ್ನ ಮತಯಾಚಿಸಿದಂತಹ ಸಂದರ್ಭ ಆಗಿರ್ಬೋದು, ಇಲ್ಲೆಲ್ಲಾ ಕಡೆ ಮತ್ತಷ್ಟು ಮತವನ್ನ ಮತಭೇಟಿಯನ್ನ ಮಾಡಿದ್ರು. ಮತ್ತು ಒಂದ್ ಕಡೆ ಸ್ವಾಭಿಮಾನಿ ಸಮ್ಮಿಲನ ಸಮಾವೇಶ ಕೂಡ ನಡೀತಾ ಇದೆ. ಕಹಳೆ ಜೊತೆ ರೈತ ಬಾವುಟಗಳು ಕಾಣಿಸ್ತಾ ಇರುವಂತದ್ದು, ಕಾಂಗ್ರೆಸ್ನ ಬಾವುಟಗಳು, ಬಿಜೆಪಿಯ ಬಾವುಟಗಳು, ಕೆ ಎಸ್ ಪುಟ್ಟಣ್ಣಯ್ಯ ಅವರ ಅಂದ್ರೆ ದಿವಂಗತ ಕೆ ಎಸ್ ಪುಟ್ಟಣ್ಣಯ್ಯ ಅವರು ರೈತ ನಾಯಕರಾಗಿರುವಂತ ಪುಟ್ಟಣ್ಣಯ್ಯ ಅವರ ಭಾವಚಿತ್ರ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೈತರ ಅಂದ್ರೆ ಅಲ್ಲಿ ಪ್ರಮುಖವಾಗಿ ಬಂದಿರುವಂತ ರೈತ ಬಾಂಧವರು ಕೂಡ ಅವರ ಭಾವಚಿತ್ರವನ್ನ ಇಟ್ಕೊಂಡ್ ಬಂದಿದ್ದಾರೆ. ಇನ್ನೂ ಒಂದ್ ಕಡೆ ಎಸ್ಪೆಷಲಿ ಜಲುವರಾಯಸ್ವಾಮಿ ಅವರ ಫೋಟೋ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರೋದು, ಮತ್ತು ಒಂದ್ ಕಡೆ ಪರೋಕ್ಷವಾಗಿ ಬೆಂಬಲವನ್ನ ನೀಡ್ತಾ ಇದ್ದಾರೆ ಚಲುವರಾಯಸ್ವಾಮಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇಲ್ಲಿ ಅವರ ಕಾರ್ಯಕರ್ತರು ಅಭಿಮಾನಿಗಳು ಅನ್ಸುತ್ತೆ ಅವರ ಫೋಟೋವನ್ನು ಕೂಡ ಇಟ್ಕೊಂಡ್ ಬಂದಿದ್ದಾರೆ. ಕಾಂಗ್ರೆಸ್ನ ಬಾವುಟಾನೇ ಎಲ್ ನೋಡಿದ್ರು ಕೂಡ ರಾರಾಜಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೂಡ ನೀಡಿದ್ದಾರೆ, ಯಾರು ಬಾವುಟವನ್ನ ಇಟ್ಕೊಂಡು ಆ ರೀತಿಯಾಗಿ ಓಡಾಡ್ತಾರೋ ಕ್ರಮ ಕೈಗೊಳ್ಳಿ ಅಂತ. ಆದ್ರೆ ಅಭಿಮಾನಿಗಳು ಅವ್ರು ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಾವಂತೂ ಬಾವುಟವನ್ನ ಇಟ್ಕೊಂಡು ಓಡಾಡ್ತೀವಿ, ಸುಮಲತಾ ಅಂಬರೀಶ್ ಅವರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಕಿಕ್ಕಿರಿದು ಸೇರಿದ್ದಾರೆ ಜನರು ಅಲ್ಲಿ ಅನ್ನೋದನ್ನ ನೋಡ್ತಾ ಇದೀವಿ. ಒಂದ್ ಕಡೆ ಅಂಬರೀಶ್ ಅವರ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು, ಯಶ್ ಅವರ ಅಭಿಮಾನಿಗಳು, ಇನ್ನು ಒಂದ್ ಕಡೆ ಕೆ ಎಸ್ ಪುಟ್ಟಣ್ಣಯ್ಯ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು, ರೈತ ಸಂಘದ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಈ ರೀತಿಯಾಗಿ ತಂಡೋಪ ತಂಡವಾಗಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ಕೊಡುವ ನಿಟ್ಟಿನಲ್ಲಿ ಇವತ್ತು ಬಹಿರಂಗ ಸಮಾವೇಶ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಜನಸಾಗರವೇ ಸೇರಿದೆ ಇವತ್ತು ಕೂಡ. ಈ ಹಿಂದೆ ಸುಮಲತಾ ಅಂಬರೀಶ್ ಅವರು ನಾಮಿನೇಷನ್ ಅನ್ನ ಸಲ್ಲಿಸುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಅದೇ ರೀತಿಯಾಗಿ ಜನಸಂಖ್ಯೆ ಜನಸಾಗರ ಸೇರಿದೆ ಸಿಲ್ವರ್ ಜುಬ್ಲಿ ಈ ಒಂದು ಮೈದಾನದಲ್ಲಿ. ಇವತ್ತು ಸಮಾವೇಶ ನಡೀತಾ ಇರುವಂತದ್ದು ಸ್ವಾಭಿಮಾನಿ ಸಮ್ಮಿಲನ ಸಮಾವೇಶ ನಡೀತಾ ಇದೆ. ಇಲ್ಲಿ ಹಿಂದೆ ಈಗ ಆಲ್ರೆಡಿ ಹೇಳಿದ್ದಾರೆ ಸುಮಲತಾ ಅಂಬರೀಶ್ ಅವರು, ನಾನು ಸಾಕಷ್ಟು ಇನ್ನೂ ಹೇಳಿಕೊಳ್ಳೋದಿದೆ ಮತದಾರರಿಗೆ, ಸೊ ಅದೆಲ್ಲವನ್ನೂ ಕೂಡ ಹೇಳ್ಕೊಳ್ಬೇಕಾಗಿದೆ, ಇದು ಪ್ರತಿಷ್ಠೆಗೋಸ್ಕರ ಸಮಾವೇಶವನ್ನ ನಡೆಸ್ತಾ ಇರೋದಲ್ಲ, ನನ್ನ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರೋದಲ್ಲ, ಮತದಾರರಿಗೆ ಇನ್ನಷ್ಟು ಹೇಳ್ಬೇಕಾಗಿದೆ, ಸೊ ಹೀಗಾಗಿ ಈ ಒಂದು ಸಮಾವೇಶದ ಮುಖಾಂತರ ಕೂಡ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದೆ.
ಸುಮಲತಾದೇವಿ, ಒಂದ್ ಕಡೆ ಸಿಲ್ವರ್ ಜುಬ್ಲಿ ಆ ಒಂದು ಸಮಾವೇಶ ಏನ್ ನಡೆಯಲಿದೆ ಅಲ್ಲಿ, ಈಗ ಆಲ್ರೆಡಿ ಚೇರ್ ಗಳನ್ನ ಏನ್ ಹಾಕಲಾಗಿದೆ ಅಲ್ಲೆಲ್ಲಾ ಕಡೆ ಕೂಡ ಈಗ ಆಲ್ರೆಡಿ ಜನರು ಕುತ್ಕೊಂಡಿದ್ದಾರೆ. ಸಮಾವೇಶ ಆರಂಭವಾಗುವಂತ ಹಿನ್ನೆಲೆಯಲ್ಲಿ ಇನ್ನು ಒಂದ್ ಕಡೆ ರ್ಯಾಲಿ ಕೂಡ ನಡೀತಾ ಇದೆ ಸುಮಲತಾ ಅಂಬರೀಶ್ ಅವರದ್ದು. ಯಾವ ರೀತಿಯಾಗಿ ಅಲ್ಲೂ ಕೂಡ ರಸ್ತೆಯ ಉದ್ದಕ್ಕೂ ಕೂಡ ಜನಸಾಗರ ನೆರೆದಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ ನೀವು ಕೂಡ. ಬಿಜೆಪಿಯ ಬಾವುಟಗಳು, ಅಲ್ಲಿರುವಂತಹ ಕಾರ್ಯಕರ್ತರೆಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ಜೈ, ಚಲುವಣ್ಣಂಗೆ ಜೈ, ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಜೈ, ಕೆ ಎಸ್ ಪುಟ್ಟಣ್ಣಯ್ಯ ಅವರಿಗೆ ಜೈ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರ ಹೆಸರಿಗೂ ಕೂಡ ಘೋಷಣೆಗಳನ್ನ ಕೂಗ್ತಾ ಜೈಕಾರವನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ಪಕ್ಷದವರು ಕೂಡ ಒಂದ್ ರೀತಿಯಾಗಿ ಒಂದೇ ಕಡೆ ಸೇರ್ಬಿಟ್ಟಿದ್ದಾರೆ ಅನ್ಸ್ಬಿಡುತ್ತೆ ಈ ಒಂದು ಸಮಾವೇಶವನ್ನ ನೋಡ್ತಾ ಇದ್ರೆ. ಯಾಕೆಂದ್ರೆ ಇದುವರೆಗೂ ನಾವು ನೋಡಿರುವಂತ ಎಲ್ಲಾ ಸಮಾವೇಶಗಳಲ್ಲೂ ಕೂಡ ಬದ್ಧ ವೈರಿಗಳು ಅಂದ್ರೆ ಅಲ್ಲಿ ಪ್ರಮುಖವಾಗಿ ಒಂದ್ ಕಡೆ ಕಾಂಗ್ರೆಸ್, ಇನ್ನು ಒಂದ್ ಕಡೆ ಬಿಜೆಪಿ. ಆದ್ರೆ ಈ ಒಂದು ಸಮಾವೇಶದ ಸ್ಪೆಷಾಲಿಟಿಯನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಕಾಳಿಕಾಂಬಾ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಆಲ್ರೆಡಿ ಸುಮಲತಾ ಅಂಬರೀಶ್ ಅವರು ಅಲ್ಲಿ ಹೋಗಿ ಪೂಜೆಯನ್ನ ಮಾಡಿ ನಂತರ ಅಲ್ಲಿಂದ ಶುರು ಮಾಡ್ತಾರೆ ರ್ಯಾಲಿ, ಅಲ್ಲಿಂದ ಆರಂಭವಾಗುತ್ತೆ ಬೃಹತ್ ರೋಡ್ ಶೋ, ನಂತರ ಸಿಲ್ವರ್ ಜುಬ್ಲಿ ಆ ಒಂದು ಮೈದಾನದಲ್ಲಿ ಸಮಾವೇಶ ಆರಂಭವಾಗುವಂತದ್ದು. ಅಲ್ಲೂ ಕೂಡ ಜನ ಈಗ ಆಲ್ರೆಡಿ ಚೇರ್ ಗಳಲ್ಲಿ ಆಸೀನರಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಅಲ್ಲಿ ಬಂದಿರುವಂತದ್ದು. ಮತ್ತು ಒಂದ್ ಕಡೆ ರೋಡ್ ಶೋ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಜನಸಾಗರವೇ ಬಂದು ಸೇರಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ರೋಡ್ ಶೋ ಮತ್ತು ಒಂದ್ ಕಡೆ ಸಮ್ಮೇಳನ ಆರಂಭವಾಗುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸೇರಿದಂತೆ ಈ ಒಂದು ಸಮಾವೇಶದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಕೆ ಎಸ್ ಪುಟ್ಟಣ್ಣಯ್ಯ ಅವರ ಪತ್ನಿ ಅವರೆಲ್ಲರೂ ಕೂಡ ಬಂದು ಜಾಯಿನ್ ಆಗುವಂತಹ ಸಾಧ್ಯತೆ ಇದೆ, ಅವರ ಪುತ್ರ ಕೂಡ. ನೋಡ್ತಾ ಇದೀವಿ ಅಂಬರೀಷ್ ಅವರ ಹಾಡುಗಳು ಕೂಡ ಅಲ್ಲಿ ರಾರಾಜಿಸ್ತಾ ಇದಾವೆ. ಎಲ್ ನೋಡಿದ್ರು ಕೂಡ ಅಂಬರೀಷ್ ಅವರ ಸಾಂಗ್ ಕೇಳಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ. ಈ ಹಿಂದೆನೂ ಕೂಡ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ದೃಶ್ಯಾವಳಿಗಳನ್ನ ನೋಡಿದ್ರಿ, ಮತ್ತೊಮ್ಮೆ ಅದು ಮರುಕಳಿಸ್ತಾ ಇದೆ. ಸುಮಲತಾ ಅಂಬರೀಷ್ ಅವರಿಗೆ ಆ ರೀತಿಯಾಗಿ ದೊಡ್ಡ ಬೆಂಬಲ ಮಂಡ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಅಭಿಮಾನಿಗಳು ಸೇರಿದಂತೆ ಕಾರ್ಯಕರ್ತರೆಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಬಾವುಟಗಳು ಕಾಣಿಸ್ತಾ ಇದೆ, ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ, ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ರೈತ ಸಂಘದ ಕಾರ್ಯಕರ್ತರಿದ್ದಾರೆ. ಈ ರೀತಿಯಾಗಿ ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ. ಪ್ರತಿಯೊಬ್ಬರು ಅಲ್ಲಿ ಬಂದಿರುವಂತವರು ಅವರವರ ಅಂದ್ರೆ ಇಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸುವುದಕ್ಕೆ ಬಂದಿದ್ದಾರೆ. ಆ ಒಂದು ರ್ಯಾಲಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಬಲಭಾಗದ ವಿಂಡೋದಲ್ಲಿ ಯಾವ ರೀತಿಯಾಗಿ ಬೃಹದ ಅಂದ್ರೆ ಇಲ್ಲಿ ದೊಡ್ಡ ಹಾರಗಳನ್ನ ಸುಮಲತಾ ಅಂಬರೀಷ್ ಅವರಿಗೆ ಹಾಕಲಾಗ್ತಾ ಇದೆ ಅನ್ನೋದನ್ನ. ಇನ್ನ ಮತ್ತೊಂದ್ ಕಡೆ ಆ ಸಮಾವೇಶ ನಡೀತಾ ಇರುವಂತ ಒಂದು ಜಾಗದ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ವಿ. ಎಡಭಾಗದ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಸಮಾವೇಶ ನಡೆಯಲಿರುವಂತದ್ದು. ಆ ಒಂದು ಸಮಾವೇಶಕ್ಕೆ ಈಗ ಆಲ್ರೆಡಿ ಬಂದು ಆ ಒಂದು ಸಮಾವೇಶದಲ್ಲಿ ಹಾಕಲಾಗಿರುವಂತ ಚೇರ್ ಗಳಲ್ಲಿ ಕುತ್ಕೊಂಡಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ. ಮತ್ತೊಂದ್ ಕಡೆ ನೋಡ್ತಾ ಇದೀವಿ ಅಮಿತ್ ಶಾ ಅವರು ಆಸೀನರಾಗಿದ್ದಾರೆ. ಎಲ್ಲಪ್ಪ ಇದು ಅಂದ್ರೆ ದಾವಣಗೆರೆಯಲ್ಲಿ ನಡೀತಾ ಇರುವಂತ ಮತ ಪ್ರಚಾರದ ಸಂದರ್ಭದಲ್ಲಿ ಅವರು ಕೂಡ ಪ್ರಚಾರದ ಭರಾಟೆಯಲ್ಲಿ ತೊಡಗಿರುವಂತದ್ದು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಇವತ್ತು ಕರ್ನಾಟಕದಲ್ಲಿ ಒಂದ್ ಕಡೆ ದಾವಣಗೆರೆ, ಇನ್ನು ಒಂದ್ ಕಡೆ ತುಮಕೂರಿನಲ್ಲಿ ರೋಡ್ ಶೋವನ್ನ ಮಾಡಲಿದ್ದಾರೆ, ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದೀವಿ. ದಾವಣಗೆರೆಯಲ್ಲಿ ನಡೀತಾ ಇರುವಂತ ದೃಶ್ಯಾವಳಿ ಒಂದ್ ಕಡೆ ಬಲಭಾಗದಲ್ಲಿ ತೋರಿಸ್ತಾ ಇರುವಂತ ವಿಂಡೋದಲ್ಲಿ, ಇನ್ನು ಎಡಭಾಗದಲ್ಲಿ ತೋರಿಸ್ತಾ ಇರುವಂತದ್ದು ಅದು ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಇವತ್ತು ಬೃಹತ್ ಸಮಾವೇಶದ ಹಿನ್ನೆಲೆಯಲ್ಲಿ ಬೃಹತ್ ರೋಡ್ ಶೋವನ್ನ ಕೂಡ ನಡೆಸ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಅವರು ಅನ್ನೋದನ್ನ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ರೋಡ್ ಶೋ ಕೂಡ ಆರಂಭವಾಗುತ್ತೆ. ಇದುವರೆಗೂ ಆರಂಭವಾಗಿಲ್ಲ, ಇನ್ನು ಕೂಡ ಆರಂಭವಾಗಬೇಕಾಗಿರುವಂತದ್ದು. ದರ್ಶನ್ ಅವರು ಬರಬೇಕು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರು, ಸುಮಲತಾ ಅಂಬರೀಷ್ ಅವರು, ಹಾಗೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಬರುವಂತ ಚಾನ್ಸಸ್ ಇದೆ. ಬಿಜೆಪಿ ನಾಯಕರು ಏನಾದ್ರೂ ಬರ್ತಾರಾ ಅನ್ನೋದ್ರ ಬಗ್ಗೆ ಇವತ್ತು ಗೊತ್ತಾಗಬೇಕಾಗಿದೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ರು ಯಡಿಯೂರಪ್ಪನವರು, ಎಸ್ ಎಂ ಕೃಷ್ಣ ಅವರೆಲ್ಲರೂ ಕೂಡ. ಆದ್ರೆ ಅವರು
ಅವರು ಇದುವರೆಗೂ ಎಲ್ಲೂ ಕೂಡ ಸುಳಿದಿಲ್ಲ, ಅವರ ಪರವಾಗಿ ಪ್ರಚಾರವನ್ನ ಮಾಡಿಲ್ಲ. ಸೊ ಹೀಗಾಗಿ ಇವತ್ತೇನಾದರೂ ಈ ಒಂದು ಬೃಹತ್ ಸಮಾವೇಶದಲ್ಲಿ ಎಸ್ ಎಂ ಕೃಷ್ಣ ಅಥವಾ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ ಇವರೆಲ್ಲರೂ ಕೂಡ ಹಾಜರಾಗಿ ಬಹಿರಂಗವಾಗಿ ಈ ಒಂದು ಸ್ಟೇಜ್ ಅಲ್ಲಿ ಅವರು ಕೂಡ ಸಮಾವೇಶದಲ್ಲಿ ಮಾತನಾಡ್ತಾರಾ, ಇದೆಲ್ಲ ಕುತೂಹಲಕ್ಕೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ ಬೀಳತ್ತೆ. ಮತ್ತೊಂದ್ ಕಡೆ ತೋರಿಸ್ತಾ ಇದೀವಿ ಎಲ್ಲಲ್ಲಿ ಇವತ್ತು ಪ್ರಮುಖವಾಗಿ ಮೊದಲ ಹಂತದ ಚುನಾವಣೆ 14 ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, 18 ತಾರೀಕು ಮತದಾನ ನಡೀತಾ ಇದೆ, ಅಲ್ಲೆಲ್ಲಾ ಕಡೆ ಕೂಡ ಇವತ್ತು ಕೊನೆ ದಿನ ಬಹಿರಂಗ ಸಮಾವೇಶಕ್ಕೆ 6 ಒಳಗೆ ಎಲ್ಲಾ ಬಹಿರಂಗ ಸಮಾವೇಶಗಳು ಕೂಡ ಅಂತ್ಯವಾಗುತ್ತೆ. ಸೊ ಹೀಗಾಗಿ ಪ್ರಚಾರದ ಭರಾಟೆ ಬಹಿರಂಗ ಸಮಾವೇಶಗಳ ಒಂದು ರ್ಯಾಲಿಗಳೆಲ್ಲವೂ ಕೂಡ ನಡೀತಾ ಇದೆ.